ಸಮಾಜದ ಪ್ರಧಾನ ಸಭೆ ಉಚ್ಚಿಲ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಆದೇಶ ಪ್ರಕಾರ ಪ್ರತಿಯೊಂದು ಗ್ರಾಮ ಸಭೆಯವರು ಇವತ್ತಿನ ದಿನ ಸಮುದ್ರ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ. ಅದೇ ಪ್ರಕಾರ ನಮ್ಮ ಏಳೂರು ಮೊಗವೀರ ಸಭೆಯ ಪರವಾಗಿಯೂ ನಾವು ಈ ದಿನ ಸಮುದ್ರ ಪೂಜೆಯನ್ನು ನೆರವೇರಿಸಿದ್ದೇವೆ. ಈ ಸಮುದ್ರ ಪೂಜೆ ಯಾಕೆ ಮಾಡುವುದೆಂದರೆ ನಮ್ಮ ಹಿರಿಯರು ಗಂಗಾ ಹಿರಿಯರ ಕಾಲದಿಂದಲೂ ನಾವು ಸಮುದ್ರವನ್ನೇ ನಂಬಿ ಬದುಕುತ್ತಿದ್ದವರು. ಆ ಪ್ರಕಾರ ನಾವು ಒಂದು ದಿನದ ಮಟ್ಟಿಗೆ ಈ ಸಮುದ್ರ ಪೂಜೆಯನ್ನು ಮಾಡಿ ನಮ್ಮಿಂದಾದ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸಿ ನಾವು ಮಾಡುವ ಕಸಬು ಕೈಗಾರಿಕೆಯಲ್ಲಿ ಹೇರಳ ಸಂಪಾದನೆ ಆಗುವಂತೆಯೋ, ಹಾಗೆ ನಾವು ಕಸಬು ಕೈಗಾರಿಕೆ ಹೋದ ಸಮಯದಲ್ಲಿ ಏನಾದರೂ ಅವಘಡ ಆಪತ್ತುಗೂ ಬಾರದ ರೀತಿಯಲ್ಲಿ ನಮ್ಮ ಸಮುದ್ರ ರಾಜ್ಯ ನಮ್ಮನ್ನು ರಕ್ಷಿಸಬೇಕೆಂದರು. ಹಾಗೆಯೇ ಸಮುದ್ರ ಬದಿಯಲ್ಲಿ ವಾಸ ಮಾಡುತ್ತಿರುವ ಮೀನುಗಾರ ಸಮಾಜ ಅವರಿಗೂ ವಾಸ್ತವಕ್ಕೆ ಅವಕಾಶ ಅನುಕೂಲ ಮಾಡಿಕೊಡಬೇಕಾಗಿ ಸಮುದ್ರ ರಾಜನಲ್ಲಿ ಪ್ರಾರ್ಥನೆ. ಹಾಗೆಯೇ ನಮ್ಮ ಮೀನುಗಾರಿಕೆ ಮಾಡುವಂಥ ಈ ಏಳೂರು ಮೊಗವೀರ ಸಭೆ ಪಲ್ಲಿಮಾರಿನಿಂದ ಕಣ್ಣಂಗಾರವರೆಗಿನ ಸಮಸ್ತ ಏಳು ಗ್ರಾಮ ಸಭೆಯವರು ಈ ದಿನ ಸೇರಿ ಇಂದಿನ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದೆ. ಮಾಡುವಂಥ ಕಾರ್ಯಕ್ರಮದಲ್ಲಿ ಏನೋ ಹೆಚ್ಚು ಕಡಿಮೆ ಇರಬಹುದು. ಹೆಚ್ಚು ಕಡಿಮೆ ಇದ್ದಲ್ಲಿ ನಾವು ನಂಬಿ ಕಂಡು ಬಂದಂಥ ಮಹಾಗಣಪತಿ ದೇವರು, ಹಾಗೆಯೇ ಗ್ರಾಮ ದೇವರಾದ ಮಾಲಿಂಗೇಶ್ವರ ದೇವರು, ಹಾಗೆಯೇ ನಮ್ಮ ಕುಲದೇವರಾದ ಕುಲಮಾಸಿಯಮ್ಮ, ನಮ್ಮ ಉಚ್ಚಿಲ ಮಹಾಲಕ್ಷ್ಮಿ ದೇವರು, ಹಾಗೆ ನಮ್ಮ ಕುಲಗುರುಗಳಾದ ಮಾದಮಂಗಲ ಪೂಜಾರು ಎಲ್ಲರಿಗೂ ಕ್ಷಮೆಯನ್ನು ನೀಡಿ ಮುಂದಿನ ಋತುವಿನಲ್ಲಿ ಆಗುವಂಥ ಕಸಬು ಕೈಗಾರಿಕೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡುವಂತೆ ಅನುಗ್ರಹಿಸಬೇಕೆಂದು ಈ ಸಮುದ್ರ ಪೂಜೆಯನ್ನು ನಾವು ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ.